ಇವತ್ತು ನಾವು ಸೊಪ್ಪು ಸಾರು ಮಾಡೋಣ. ಮಸ್ಸೊಪ್ಪು ಅಂತಾರೆ ಇಲ್ಲಿ. ನಾನು ಮಿಕ್ಸ್ಡ್ ಸೊಪ್ಪು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಪಚ್ಚಳೆ ಸೊಪ್ಪು, ಪಾಲಕ್ಕು, ಚಪ್ಪತ್ರೆ ಎಲ್ಲ ಮಿಕ್ಸ್ಡ್ ಸೊಪ್ಪು. ಯಾವ್ಯಾವ ಸೊಪ್ಪು ನಮಗೆ ಸಿಗುತ್ತೆ ಅದೆಲ್ಲ ಮಿಕ್ಸ್ಡ್ ಸೊಪ್ಪು ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಸೊಪ್ಪನ್ನು ತೊಳೆದು ಈ ರೀತಿ ದಪ್ಪಕ್ಕೆ ಹಚ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಒಂದು 3 ಟೊಮ್ಯಾಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಶುಂಠಿ, ತೆಂಗಿನಕಾಯಿ. ತೆಂಗಿನಕಾಯಿ ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು. ತೊಗರಿಬೇಳೆ ಅರ್ಧ ಗಂಟೆ ತೊಳೆದು ನೆನೆಸ್ಬಿಟ್ಟಿದ್ದೀವಿ. ಒಗ್ಗರಣೆಗೆ ಒಂದು ಹಸಿ ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಈಗ ಕುಕ್ಕರಲ್ಲಿ ಒಂದೊಂದು ಹಾಕೋಣ. ಫಸ್ಟು ನಾನು ಬೇಳೆ ಹಾಕ್ತಾ ಇದ್ದೀನಿ, ತೊಗರಿಬೇಳೆ. ಸೊಪ್ಪು ತೊಳೆದು ಹಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಟಮಾಟೋ, ಹಸಿಮೆಣಸಿನ್ಕಾಯಿ, ಶುಂಠಿ, ಅರಿಶಿನ, ಬೇಳೆ ಬೇಯೋಕ್ಕೆ ಸ್ವಲ್ಪ ನೀರು, ಒಂದು ಸ್ಪೂನು ಎಣ್ಣೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ತಗೊಳ್ಳೋಣ. ನೋಡಿ ವಿಷಲ್ ಬರ್ತಾ ಇದೆ. ಈಗ ಸೊಪ್ಪು ಸಾರಿಂದ ನೀರು ಸ್ವಲ್ಪ ತೆಗೆದುಕೊಂಡಿರೋಣ. ನೀರಿತ್ತು ಅಂದರೆ ಮತ್ತೆ ಮಾಡೋಕ್ಕೆ ಆಗಲ್ಲ. ಉಪ್ಪು ಹಾಕ್ತಾ ಇದ್ದೀನಿ. ಸಾಂಬಾರ್ ಪೌಡರ್, ಸಾಂಬಾರ್ ಪೌಡರ್ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ. ಹುಣಸೆಹಣ್ಣೀರು, ಈ ರೀತಿ ಕೋಲಲ್ಲಿ ನಾವು ಮತ್ತೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಮಿಕ್ಸಿ ದರ ದರ ಮಿಕ್ಸಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಮಿಕ್ಸಿನೂ ಮಾಡ್ಕೋಬೋದು. ಇದರಲ್ಲಿ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ. ಇದು ಈ ಮತ್ತಲ್ಲಿ ಚೆನ್ನಾಗಿ ಮತ್ತೆ ಮಾಡಿದ್ರೆ ಸೊಪ್ಪು ಸಾರಿಗೆ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ. ನೋಡಿ ಎಷ್ಟು ಚೆನ್ನಾಗಿ ಇದು ಮತ್ತೆ ಹಾಕ್ಬಿಟ್ಟಿದೆ. ಆ ಬೇಳೆ ನೀರು ಶೋಧಿಸ್ಕೊಂಡಿದ್ವಲ್ಲ ಅದು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಬಾಯ್ಲ್ ಆಗಲಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸೊಪ್ಪು ಸಾರಿಗೆ. ಎಣ್ಣೆ, ಸಾಸಿವೆ, ಜೀರಿಗೆ, ತೆಂಗು, ಕರ್ಬೇವಿನ ಸೊಪ್ಪು. ನೋಡಿ ಒಗ್ಗರಣೆ ರೆಡಿಯಾಗಿದೆ. ಸೊಪ್ಪು ಸಾರಲ್ಲಿ ಹಾಕ್ತಾ ಇದ್ದೀನಿ. ಇದು 1 ನಿಮಿಷ ಬಾಯಲಾಗಲಿ. ಸೊಪ್ಪು ಸಾರು ರೆಡಿಯಾಗೋಗಿದೆ. ಇದನ್ನು ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊಪ್ಪು ಸಾರು ರೆಡಿ.